हलो गेळेयरे, वेलकम टू एसएस पिचन कन्नड चानल। ई ओंदु वीडियोदल्ली कन्नड राज्योत्सव भाषण नोड्ता इद्वि। ई ओंदु भाषण इष्टवाद्रे लाइक माडि, लाइक नीडलिक्के ओंदु सेकेंड साकु। ई ओंदु लाइक इन्नोंदु वीडियोदल्ली प्रोत्साह मत्तु उम्मस सिगुत्ते, राइट। हागादरे ई ओंदु लाइक नीडि प्रतियोब्ब कन्नडिगरंत हेळ्ता। हागादरे ई ओंदु भाषण नोड तगोळ्ळोण। ई ओंदु भाषण माड्रे ओंदु सूचने एनंतर इल्लि 1 रिंद 10 पॉइंट कंडु बर्तवे। ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಅಂತ ಹೇಳ್ತಾ ಹೋಗಬೇಡಿ, ಒಂದರಿಂದ ಹತ್ತು ಪಾಯಿಂಟ್ ನೆನಪಿಡಿ, ವಿಷಯವನ್ನು ಸ್ಟೆಪ್ ವೈಸ್ ಹೇಳ್ತಾ ಹೋಗಿ, ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ. ಹಾಗಾದರೆ ನಾನು ಇಲ್ಲಿ ನಿಮಗೆ ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ. ಓಕೆ, ರೈಟ್. ಮೊದಲನೇ ಪಾಯಿಂಟ್ ನೋಡಿ, ಮೊದಲನೇ ಪಾಯಿಂಟ್ ನೋಡಿ, ಈ ಸಭೆಯಲ್ಲಿರುವ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ, ಪೋಷಕರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಶುಭೋದಯ. ಮತ್ತೊಮ್ಮೆ ನೋಡಿ, ಈ ಸಭೆಯಲ್ಲಿರುವ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಶುಭೋದಯ. ಈ ಸಭೆಯಲ್ಲಿ ಇನ್ಯಾರಾದರೂ ಇದ್ದರೆ, ಮುಖ್ಯ ಅತಿಥಿಗಾರಿದ್ರು, ಅವರೊಂದು ಕೂಡ ಇಲ್ಲಿ ಸೇರಿಸ್ತಾ ಹೋಗಿ. ಹೆಸರಿದ್ರೆ ಹೆಸರನ್ನು ಇಲ್ಲಿ ಸೇರಿಸ್ತಾ ಹೋಗಿ. ಓಕೆ, ರೈಟ್. ಯಾರೂ ಕೂಡ ಮರಿಲಿಕ್ಕೆ ಹೋಗಬೇಡಿ. ಓಕೆ, ಸೆಕೆಂಡ್ ಪಾಯಿಂಟ್ ನೋಡಿ, ಇಂದು ಒಂದನೇ ನವಂಬರ್. ಮೂರನೇ ಪಾಯಿಂಟ್ ನೋಡಿ, ನಾವು ಇಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಾಲ್ಕನೇ ಪಾಯಿಂಟ್ ನೋಡಿ, ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಕುರಿತು ಮಾತನಾಡಲು ಇಚ್ಛಿಸುತ್ತೇನೆ. ಓಕೆ, ಇಚ್ಛಿಸುತ್ತೇನೆ. ಐದನೇ ಪಾಯಿಂಟ್, ನಮ್ಮ ಕನ್ನಡ ನಾಡು ಶ್ರೀಗಂಧ ನಾಡು, ಕನ್ನಡಾಂಬೆ ನಾಡು ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ನೋಡಿ, ನಮ್ಮ ಕನ್ನಡ ನಾಡು ಶ್ರೀಗಂಧ ನಾಡು, ಕರುನಾಡು, ಕನ್ನಡಾಂಬೆ ನಾಡು ಎಂದು ಕರೆಯುತ್ತೇವೆ. ಆರನೇ ಪಾಯಿಂಟ್, ಇಂತಹ ನಾಡಿನಲ್ಲಿ ಹುಟ್ಟಿರುವುದು ನಮ್ಮ ಅದೃಷ್ಟ. ಏಳನೇ ಪಾಯಿಂಟ್ ನೋಡಿ, ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶವನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಮತ್ತೊಮ್ಮೆ ನೋಡಿ, 1956ರಲ್ಲಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶವನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಎಂಟನೇ ಪಾಯಿಂಟ್, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಬೇಕೆಂದು 1972ರ ಜುಲೈನ ಚರ್ಚೆ ಭುಗಿಲೆದ್ದಿತ್ತು. ಮತ್ತೊಮ್ಮೆ ನೋಡಿ, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಬೇಕೆಂದು 1972ರ ಜುಲೈನ ಚರ್ಚೆ ಭುಗಿಲೆದ್ದಿತ್ತು. ಒಂಬತ್ತನೇ ಪಾಯಿಂಟ್ ನೋಡಿ, ಆಲೂರು ವೆಂಕಟರಾವ್ ಅವರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಆರಂಭಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಮತ್ತೊಮ್ಮೆ ನೋಡಿ,
ಆಲೂರು ವೆಂಕಟರಾವ್ ಅವರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಆರಂಭಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. 10ನೇ ಪಾಯಿಂಟ್, ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದ ಎಲ್ಲ ಮಹನೀಯರನ್ನು ನೆನಪಿಸುವ ದಿನ ಈ ದಿನ. ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಕನ್ನಡಮ್ಮನ ಪಾದಕ್ಕೆ ಅರ್ಪಿಸುವೆ. ಕನ್ನಡಮ್ಮನಿಗೆ ಜಯವಾಗಲಿ. ಮತ್ತೊಮ್ಮೆ, ಕರ್ನಾಟಕ ಏಕೀಕರಣಕ್ಕೆ ಹೋರಾಟ ಮಾಡಿದ ಎಲ್ಲ ಮಹನೀಯರನ್ನು ನೆನಪಿಸುವ ದಿನ ಈ ದಿನ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಕನ್ನಡಮ್ಮನ ಪಾದಕ್ಕೆ ಅರ್ಪಿಸುವೆ. ಕನ್ನಡಮ್ಮನಿಗೆ ಜಯವಾಗಲಿ. ಜೈ ಕನ್ನಡಾಂಬೆ, ಸಿರಿ ಗನ್ನಡಂ ಗೆಲ್ಗೆ, ಸಿರಿ ಗನ್ನಡಂ ಬಾಳ್ಗೆ. ನಮಸ್ಕಾರ. ಹಾಗಾದರೆ ಈ ಒಂದು ಭಾಷಣ ಇಷ್ಟವಾಯಿತು. ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ವಿಷಯ ಇನ್ನೊಬ್ಬರಿಗೆ ಜಾಗಕ್ಕೆ ಸಾಧ್ಯ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.